ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ದೃಶ್ಯವೊಂದನ್ನ ಗಮನಿಸ್ತಾ ಇದ್ದೀರಿ. ಈ ದೃಶ್ಯದಲ್ಲಿ ನೀವು ನೋಡ್ತಿರುವ ಹಾಗೆ ಎಲ್ಲಿ ನೋಡಿದ್ರು ದುಡ್ಡೋ ದುಡ್ಡು, ಬಾಕ್ಸ್ ಒಳಗಡೆ ದುಡ್ಡು, ಟೇಬಲ್ ಮೇಲೆ ದುಡ್ಡು, ಟೇಬಲ್ ಕೆಳಗಡೆ ದುಡ್ಡು, ಎಲ್ಲ ಕಡೆಗಳಲ್ಲೂ ಕೂಡ ಕಂತೆ ಕಂತೆ ಹಣವನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಿಂದ ಓರ್ವ ವ್ಯಕ್ತಿ ಕೂತ್ಕೊಂಡು ಎಲ್ಲ ಹಣವನ್ನು ಕೂಡ ಮಷೀನ್ ಅಲ್ಲಿ ಎಣಿಸ್ತಾ ಇದ್ದಾರೆ. ಎಷ್ಟೇ ಎಣಿಸಿದ್ರು ಕೂಡ ಮುಗಿಯೋದಿಲ್ವೇನೋ ಅನ್ಸುತ್ತೆ ಅದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ. ತಕ್ಷಣಕ್ಕೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಯಾವ್ದಾದ್ರು ಬ್ಯಾಂಕ್ ಇರಬಹುದು ಅಂತ. ಆದ್ರೆ ಇದು ಬ್ಯಾಂಕ್ ಅಲ್ಲ, ಓರ್ವ ಯುವತಿ ಅಂಡ್ ಗ್ಯಾಂಗ್ ಆಫೀಸ್ ಇದು. ನೀವೆಲ್ಲವೂ ಕೂಡ ಹಾಗಾದ್ರೆ ನ್ಯಾಯಯುತವಾಗಿ ಶ್ರಮ ಹಾಕಿ ಬೆವರು ಸುರಿಸಿ ದುಡ್ದಂತ ದುಡ್ಡ ಅಲ್ವೇ? ಅಲ್ಲ. ಕಂಡವರ ತಲೆಗೆ ಟೋಪಿ ಹಾಕಿ ಕಂಡ ಕಂಡವರಿಗೆ ಮೋಸ ಮಾಡಿ ಸಂಗ್ರಹ ಮಾಡಿದಂತಹ ದುಡ್ಡು. ಇದೆಲ್ಲವನ್ನು ಕೂಡ ಗಮನಿಸಿ ಸ್ವತಃ ಪೊಲೀಸರೇ ಶಾಕ್ಗೆ ಒಳಗಾಗಿ ಹೋಗಿದ್ದಾರೆ. ಈ ರೀತಿಯಾಗಿಯೂ ಕೂಡ ಹಣವನ್ನ ಸಂಪಾದನೆ ಮಾಡಬಹುದಾ, ಅಥವಾ ಈ ರೀತಿಯಾಗಿಯೂ ಕೂಡ ಜನರಿಗೆ ಮೋಸ ಮಾಡೋದಕ್ಕೆ ಸಾಧ್ಯವಾ ಅಂತ. ಬಂಧುಗಳೇ, ನೀವೆಲ್ಲರೂ ಕೂಡ ಕನ್ನಡದಲ್ಲಿ ಅನಂತನಾಗ್ ಅವರ ಅಭಿನಯದ ಉಂಡು ಹೋದ ಕೊಂಡು ಹೋದ ಸಿನಿಮಾವನ್ನು ನೋಡಿರಬಹುದು. ಅದರಲ್ಲಿ ಫಾರಿನಿಂದ ದನ ಬರುತ್ತೆ, ದನ ಕೊಡಿಸ್ತೀನಿ ಅಂತ ಅನಂತನಾಗ್ ಮೋಸ ಮಾಡುವಂತಹ ಒಂದು ಪಾತ್ರ ಇದೆ. ಜನರನ್ನು ಎಚ್ಚರಿಸಬೇಕು ಅಂತ ಅಂಥದ್ದೊಂದು ಸಿನಿಮಾವನ್ನು ಮಾಡಲಾಗಿತ್ತು. ಇದೀಗ ಹೆಚ್ಚು ಕಡಿಮೆ ಅದೇ ಸಿನಿಮಾವನ್ನು ಹೋಲುವಂತಹ ಕತೆ ಇದೀಗ ಬೆಂಗಳೂರು ಹೊರವಲಯದಲ್ಲಿ ನಡೆದು ಹೋಗಿಬಿಟ್ಟಿದೆ. ಆದರೆ ಇಲ್ಲಿ ದನ ಕೊಡಿಸ್ತೀನಿ ಅಂತಲ್ಲ, ಅದರ ಬದಲಾಗಿ ನಿಮಗೆ ಲೋನ್ ಕೊಡಿಸ್ತೀನಿ ಅಂತ ಮೋಸ ಮಾಡಿದಂತಹ ಕತೆ. ಬಂಧುಗಳು, ಇದೊಂದು ಜಾಗೃತಿ ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋ ಅಂದ್ಕೊಳ್ಳಿ. ನಾನು ಯಾವುದೇ ವಿಡಿಯೋವನ್ನು ಶೇರ್ ಮಾಡಿ ಅಥವಾ ಕೊನೆಯವರೆಗೂ ನೋಡಿ ಅಂತ ಹೇಳೋದಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಒಂದಷ್ಟು ಮಂದಿಗೆ ಶೇರ್ ಮಾಡಿ, ಹಾಗೆ ಕೊನೆಯವರೆಗೆ ನೋಡಿ. ಯಾಕಂದರೆ ಇದನ್ನು ನೋಡಿದ ನಂತರವಾದರೂ ಕೂಡ ನಮ್ಮ ಜನ ಜಾಗೃತರಾಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದೆಷ್ಟೇ ಅವೇರ್ನೆಸ್ ಮೂಡಿಸ್ಲಿ, ಪದೇ ಪದೇ ಇಂತಹ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆದರೂ ಕೂಡ ಜನ ಅದು ಯಾಕೆ ಎಚ್ಚೆತ್ತುಕೊಳ್ಳೋದಿಲ್ವೋ ಅರ್ಥ ಆಗೋದಿಲ್ಲ. ಮತ್ತೆ 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 ಅವರು ತೋಡಿದಂಥ ಹೊಂಡಕ್ಕೆ ಹೋಗಿಬಿಡ್ತಾರೆ, ಮತ್ತೆ ಮತ್ತೆ ಮೋಸಕ್ಕೆ ಒಳಗಾಗ್ತಾರೆ. ಅದಾದ ಬಳಿಕ ಪೊಲೀಸ್ ಠಾಣೆಗೆ ಬಂದು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ, ನಾವು ಈ ರೀತಿಯಾಗಿ ಮೋಸ ಹೋಗಿಬಿಟ್ಟಿವಿ ಅಂತ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಅಂದರೆ, ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವಂಥವರು ಇದ್ದೇ ಇರ್ತಾರೆ. ದಯವಿಟ್ಟು ಈ ಸ್ಟೋರಿ ನೋಡಿದ ಆದ ನಂತರ ಆದರೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಎಚ್ಚೆತ್ತುಕೊಳ್ಳಿ. ಅದು ಎಷ್ಟು ಮೋಸ ಪ್ರಕರಣಗಳು ಅಂದರೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇದು ಅತಿ ದೊಡ್ಡ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಬಂಧುಗಳು, ಇಲ್ಲಿ ಏನಾಗಿದೆ ಅಂದರೆ, ಆಕೆಯ ಹೆಸರು ಪವಿತ್ರ ಅಂತ. ತನ್ನದೇ ಆದಂಥ ಒಂದು ತಂಡವನ್ನು ಆಕೆ ಕಟ್ಕೊಂಡಿದ್ಲು. ಮೂಲತಃ ತಮಿಳ್ನಾಡಿನವಳು. ಭಾಳ ವರ್ಷಗಳ ಹಿಂದೆ ಆಕೆ ಬೆಂಗಳೂರಿಗೆ ಬಂದಿದ್ಲು. ಬೆಂಗಳೂರಿನ ಆನೇಕಲ್, ಈ ಹೊಸೂರು ಭಾಗ, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈಕೆ ಓಡಾಡ್ತಾ ಇದ್ಲು. ಈ ಹೊಸೂರಿನಲ್ಲಿ ಆಕೆ ಒಂದು ಮೇನ್ ಆಫೀಸನ್ನು ಕೂಡ ಮಾಡಿಕೊಂಡಿದ್ಲು. ಈ ಆನೇಕಲ್ಲು, ಚಂದಾಪುರ, ಸೂರ್ಯನಗರ, ಹೊಸಕೋಟೆ, ಅತ್ತಿಬೆಲೆ, ಈ ಭಾಗದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದಷ್ಟು ಜನರನ್ನು ಕೂಡ ಆಕೆ ಪರಿಚಯ ಮಾಡಿಕೊಂಡಿದ್ಲು. ಹೀಗಿರುವಂಥ ಸಂದರ್ಭದಲ್ಲಿ ಆಕೆ ಏನು ಮಾಡ್ತಾಳೆ ಅಂದರೆ, ಒಂದಷ್ಟು ಜನರನ್ನು ಸಂಪರ್ಕಿಸಿ ಅವ್ರಿಗೆ ಚೆನ್ನಾಗಿ ನಯವಾದಂಥ ಮಾತುಗಳ ಮೂಲಕ ಅವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾಳೆ. ಯಾವ ರೀತಿಯಾಗಿ ಅಂದರೆ, ನಮ್ಮದೊಂದು ಟ್ರಸ್ಟ್ ಇದೆ. ಈ ಟ್ರಸ್ಟ್ನ ಮೂಲ ಉದ್ದೇಶ ಏನಪ್ಪ ಅಂದರೆ, ಬಡವರಿಗೆ ಸಹಾಯ ಮಾಡೋದೇ ನಮ್ಮ ಟ್ರಸ್ಟ್ನ ಉದ್ದೇಶ. ನಮ್ಮ ಟ್ರಸ್ಟ್ಗೆ ಅಮೇರಿಕದಿಂದ ಹಣ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಅಂದರೆ RBI ನಮ್ಮ ಟ್ರಸ್ಟ್ಗೆ ಬರೋಬ್ಬರಿ 17,000 ಕೋಟಿಯಷ್ಟು ಹಣವನ್ನು ಹಾಕಿದೆ. ನಮ್ಮ ಟ್ರಸ್ಟ್ ಬಡವರಿಗೆ ಸಹಾಯ ಮಾಡುತ್ತೆ, ನಾವು ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀವಿ ಎನ್ನುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ 17,000 ಕೋಟಿಯಷ್ಟು ಹಣವನ್ನು ಹಾಕಿದೆ. ಆ 17,000 ಕೋಟಿಯಷ್ಟು ಹಣವನ್ನು ನಾವು ಜನರಿಗೆ ಹಂಚಿಕೆ ಮಾಡ್ತೀವಿ, ಜನರನ್ನು ಉದ್ಧಾರ ಮಾಡೋದಕ್ಕೆ ಆ ಹಣವನ್ನು ಬಳಸ್ತೀವಿ. ಯಾವ ರೀತಿಯಾಗಿ ಅಂದರೆ, ಒಬ್ಬೊಬ್ಬರಿಗೆ ತಲಾ 10 ಲಕ್ಷ ರೂಪಾಯಿಯಷ್ಟು ಲೋನನ್ನು ಕೊಡ್ತೀವಿ ನಾವು. ಆ 10 ಲಕ್ಷದಲ್ಲಿ ನೀವು 5 ಲಕ್ಷ ಮಾತ್ರ ವಾಪಸ್ ಮಾಡಿದರೆ ಸಾಕು, ಇನ್ನುಳಿದಂಥ 5 ಲಕ್ಷ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ. ಅಂದರೆ ಆ 5 ಲಕ್ಷವನ್ನು ನೀವು ವಾಪಸ್ ಮಾಡೋದು ಬೇಡವೇ ಬೇಡ. ನಿಮಗೆ ಇನ್ನುಳಿದಂತೆ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ನೀವು ಆರಾಮಾಗಿ 10 ಲಕ್ಷ ರೂಪಾಯಿ ತಗೊಂಡು ನೀವು ಮನೆಗೆ ಹೋಗಬಹುದು. ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ. ನೀವೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ಆಕೆ ಜನರಿಗೆ ಚೆನ್ನಾಗಿಯೇ ತನ್ನ ಮಾತಿನ ಮೂಲಕ ಮೋಡಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೊಂದಷ್ಟು ಫೇಕ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡ್ತಾಳೆ. ಆ ಡಾಕ್ಯುಮೆಂಟ್ಸ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಇರುತ್ತೆ, ಅಥವಾ ನಿರ್ಮಲಾ ಸೀತಾರಾಮನ್ ಅವರ ಸಹಿಯನ್ನು ಹೋಲುವ ರೀತಿಯಾದಂಥ ಸಹಿ ಆ ಡಾಕ್ಯುಮೆಂಟ್ಸ್ನಲ್ಲೂ ಕೂಡ ಇರುತ್ತೆ. ಅದನ್ನು ಕೂಡ ಆಕೆ ಜನರಿಗೆ ತೋರಿಸ್ತಾಳೆ. ನೋಡಿ, ನಿರ್ಮಲಾ ಸೀತಾರಾಮನ್ ಅವರೇ ಸಹಿ ಹಾಕಿದ್ದಾರೆ, ಅಂದರೆ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ಟ್ರಸ್ಟ್ಗೆ, ಈ ರೀತಿಯಾಗಿ ಜನರನ್ನು ಉದ್ಧಾರ ಮಾಡಬೇಕು, ನೀವು ಈ ರೀತಿಯಾಗಿ ಹಣವನ್ನು ಹಂಚಿಕೆ ಮಾಡಿ ಅಂತ. ಜನ ಅದು ಹೇಗೆ ನಂಬಿದ್ರೋ ಗೊತ್ತಿಲ್ಲ. 17 ಕೋಟಿ ಅಂದರೆ ನಂಬೋಣ, 20 ಕೋಟಿ, 27 ಕೋಟಿ ಅಂದರೆ ನಂಬೋಣ, 17,000 ಕೋಟಿಯಷ್ಟು ಹಣವನ್ನು RBI ಇವರ ಟ್ರಸ್ಟ್ಗೆ ಯಾಕೆ ಹಾಕುತ್ತೆ? ಇವ್ರು ಯಾರು?
ಇವರನ್ನ ನಂಬಿ ಅಥವಾ ಇನ್ನೊಂದು ಮಾಡಿ ಆರ್ ಬಿ ಐ ಯಾಕೆ ಇವರ ಟ್ರಸ್ಟ್ಗೆ ಹಣವನ್ನು ಹಾಕೋದಕ್ಕೆ ಹೋಗುತ್ತೆ? ಕೇಂದ್ರ ಸರ್ಕಾರ ಆ ರೀತಿಯಾಗಿ ಜನರಿಗೆ ಏನಾದರೂ ಲೋನ್ ಕೊಡಬೇಕು ಅಂತಿದ್ರೆ ಬೇರೆ ರೀತಿಯಲ್ಲಿ ಕೇಂದ್ರ ಸರ್ಕಾರ ಲೋನ್ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಆದರೂ ನಮ್ಮ ಜನ ಹೇಗೆ ನಂಬಿದ್ರು ಗೊತ್ತಿಲ್ಲ, ಮೋಸ ಹೇಗೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಇಷ್ಟಾದ ನಂತರ ಆಕೆ ಏನು ಮಾಡ್ತಾಳೆ, ನೀವೆಲ್ಲರೂ ಕೂಡ ಪ್ರೊಸೆಸಿಂಗ್ ಚಾರ್ಜನ್ನು ಕಟ್ಟಬೇಕು. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಅಂದರೆ ಯಾವುದೇ ಲೋನ್ ಆಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ಪ್ರೊಸೆಸಿಂಗ್ ಚಾರ್ಜು ಅದು ಇದು ಅಂತ ಕೇಳಿದ್ರು ಅಂದರೆ ನೀವಲ್ಲೇ ಅರ್ಥ ಮಾಡ್ಕೊಳ್ಬೇಕು ಇಲ್ಲೇನೋ ಮೋಸ ಇದೆ ಅಂತ. ಈ ಬ್ಯಾಂಕ್ ಬಿಡಿ, ಬ್ಯಾಂಕ್ಗಳಲ್ಲಿ ಬೇರೆ ರೀತಿಯಲ್ಲಿ ವ್ಯವಹಾರ ಎಲ್ಲವೂ ಕೂಡ ನಡೆಯುತ್ತೆ, ಖಾಸಗಿಯಾಗಿ ಇಂಥದ್ದೆಲ್ಲವೂ ಕೂಡ ನಡೆಯುವ ಸಂದರ್ಭದಲ್ಲಿ ಪ್ರೊಸೆಸಿಂಗ್ ಚಾರ್ಜು ಅದು ಇದು ಅಂತ ಪೀಕೋಸಿಗೆ ಶುರು ಮಾಡಿಕೊಂಡ್ರೆ ಜನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಲ್ಲಿ ಹೇಗೆ ಇದು ಮಾಡಿದ್ಲು ಅಂದರೆ, ಆಕೆ ನೀವು ಪ್ರೊಸೆಸಿಂಗ್ ಚಾರ್ಜ್ ಕಟ್ಟಬೇಕು, ಜಾಸ್ತಿ ಏನಿಲ್ಲ, ಮೊದಲ ಹಂತದಲ್ಲಿ ಒಂದು 5,000 ಕಟ್ಟಿ, ಆಮೇಲೆ ಒಂದು 5,000 ಕಟ್ಟಿ, ಆಮೇಲೆ ನಿಮಗಾದಾಗ ಇನ್ನೊಂದು 10,000 ಕಟ್ಟಿ, ಆಮೇಲೆ ಇನ್ನೊಂದು 20,000 ಕಟ್ಟಿ, ಈ ರೀತಿಯಾಗಿ ಒಂದಷ್ಟು ಪ್ರೊಸೆಸಿಂಗ್ ಚಾರ್ಜ್ ಕಟ್ಟಬೇಕು. ಹೆಚ್ಚು ಕಡಿಮೆ ಒಂದು 50-60,000 ಪ್ರೊಸೆಸಿಂಗ್ ಚಾರ್ಜನ್ನು ಕಟ್ಟಿದರೆ ಸಾಕು, ನಿಮಗೆ ಪುಕ್ಕಟೆ 5 ಲಕ್ಷ ರೂಪಾಯಿ ಸಿಗುತ್ತೆ, ಒಟ್ಟು 10 ಲಕ್ಷ ರೂಪಾಯಿ ಸಿಗುತ್ತೆ. 5 ಲಕ್ಷ ವಾಪಸ್ ಮಾಡಬೇಕು, ಇನ್ನು 5 ಲಕ್ಷ ಅಂತೂ ವಾಪಸ್ ಮಾಡೋದು ಬೇಡ. ನೀವು ಒಂದು 50-60,000 ರೂಪಾಯಿ ಕಟ್ಟಿಬಿಟ್ರೆ ಆರಾಮಾಗಿ 5 ಲಕ್ಷ ನಿಮ್ಮದು ಹಾಕ್ಸ್ಕೊಂಡು ಬಿಡ್ಬೋದಲ್ಲ, ಇನ್ನೊಂದು 5 ಲಕ್ಷವನ್ನು ನೀವು ಆರಾಮಾಗಿ ವಾಪಸ್ ಮಾಡ್ಬೋದು, ಒಟ್ಟಾರೆಯಾಗಿ 10 ಲಕ್ಷ ರೂಪಾಯಿ ಅಮೌಂಟ್ ಸಿಗುತ್ತಲ್ಲ ಅಂತ ಆಕೆ ಜನರನ್ನ ಚೆನ್ನಾಗಿ ಮಾತಿನ ಮೂಲಕ ಮೋಡಿ ಮಾಡಿಬಿಟ್ಟಿದ್ದಾಳೆ. ಅದಾದ ಬಳಿಕ ಈ ಮಹಿಳೆಯರು ಏನು ಮಾಡಿದ್ದಾರೆ ಅಂದರೆ, ಈ ಆನೆಕಲ್ಲು, ಚಂದಾಪುರ, ಸೂರ್ಯನಗರ, ಹೊಸಕೋಟೆ, ಅತ್ತಿಬೆಲೆ, ಈ ಸುತ್ತಮುತ್ತ ಭಾಗದ ಮಹಿಳೆಯರು ಪಾಪ ಕಷ್ಟಪಟ್ಟು ದುಡಿದಂಥ ಹಣ, ಒಂದಷ್ಟು ಜನ ಮನೆ ಕೆಲಸಕ್ಕೆ ಹೋಗ್ತಾಯಿದ್ರು, ಇನ್ನೊಂದಷ್ಟು ಜನ ಬೀಡಿ ಕಟ್ತಾಯಿದ್ರು, ಇನ್ನೊಂದಷ್ಟು ಜನ ಗಾರ್ಮೆಂಟ್ಸಿಗೆ ಹೋಗ್ತಾಯಿದ್ರು, ಈ ರೀತಿಯಾಗಿ ಹೋಗಿ ಹೋಗಿ ಬಂದು ಸಣ್ಣ ಪುಟ್ಟ ಅಮೌಂಟನ್ನು ಕಲೆಕ್ಟ್ ಮಾಡಿ ಮನೇಲಿ ಇಟ್ಟಿರ್ತಾರಲ್ಲ, ಯಾವುದೋ ಖರ್ಚಿಗೆ ಆಗುತ್ತೆ ಅಂಥೇಳಿ ಆ ಅಮೌಂಟನ್ನು ತಂದು ಈಕೆಯ ಕೈಗೆ ಕೊಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಆಕೆ ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಗೆ ವಂಚನೆ ಮಾಡಿದ್ದಾಳೆ ಅಂದರೆ, ಒಂದಷ್ಟು ಈ ಹಣದ ವಿಡಿಯೋವನ್ನು ಅವ್ರಿಗೆ ತೋರಿಸಿದ್ದಾಳೆ. ನೋಡಿ, ನಮ್ಮ ಆಫೀಸಲ್ಲಿ ಈ ರೀತಿಯಾಗಿ ಹಣವನ್ನು ನಾವು ಕಲೆಕ್ಟ್ ಮಾಡಿ ಇಟ್ಟಿದ್ದೇವೆ, ಈ ಹಣವನ್ನು ನೋಡಿದ ಮೇಲೆ ಆದರೂ ನಿಮಗೆ ನಂಬಿಕೆ ಬರ್ತಾ ಇದೆಯಲ್ಲ, 17,000 ಕೋಟಿ ಬಂದಿದೆ ಅಂಥೇಳಿ, ನೀವು ಹಣವನ್ನು ಕಟ್ಟಿ ಅಂಥೇಳಿ ಮಹಿಳೆಯರು ತಂದು ಕಟ್ಟಿದ್ದಾರೆ. ಅಷ್ಟಕ್ಕೆ ಆ ಮಹಿಳೆಯರು ಸುಮ್ಮನೆ ಆಗಿಲ್ಲ, ತಮ್ಮದೇ ಆದಂಥ ಒಂದು ಗುಂಪನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಸಂಘ ಅಂತೀವಲ್ಲ ಆ ರೀತಿಯಾಗಿ ಸಂಘ ಮಾಡ್ಕೊಂಡಿದ್ದಾರೆ. ಒಂದೊಂದು ಸಂಘದಲ್ಲಿ 50-60 ಜನ, ಇನ್ನೊಂದು ಸಂಘದಲ್ಲಿ 60-70 ಜನ, ಪ್ರತಿಯೊಬ್ಬರೂ ಕೂಡ 50,000-60,000, ಇನ್ನೊಂದಷ್ಟು ಜನ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಮೌಂಟು, ತಮ್ಮ ಕೈಲಿ ಎಷ್ಟಾಗುತ್ತೋ ಆ ರೀತಿಯಾಗಿ ಕಟ್ತಾ ಹೋಗಿದ್ದಾರೆ. ಲೆಕ್ಕ ಹಾಕಿ ಒಂದೊಂದು ಸಂಘದಲ್ಲಿ 50-60 ಜನ ಇದ್ದರು, ಅದರಲ್ಲಿ ಒಬ್ಬರೊಬ್ಬರು 50-60,000 ಕಟ್ಟಿದ್ರೆ ಎಷ್ಟು ಅಮೌಂಟ್ ಆಯಿತು ಅಂತ. ಈ ರೀತಿಯಾಗಿ ಸಾಕಷ್ಟು ಸಂಘವನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಮಹಿಳೆಯರೆಲ್ಲರೂ ಕೂಡ. ಬೇಕಾದಷ್ಟು ಸಂಘಗಳನ್ನು ಮಾಡ್ಕೊಂಡು ತಂದು ಇವರ ಕಚೇರಿಗೆ ಹಣವನ್ನು ಸುರಿದು ಹೋಗಿಬಿಟ್ಟಿದ್ದಾರೆ. ಅದು ಒಬ್ಬರಿಬ್ಬರಲ್ಲ, ಬೇಕಾದಷ್ಟು ಜನ, 100+ ಮಹಿಳೆಯರು, ಅವರೆಲ್ಲರೂ ಕೂಡ ಈ ರೀತಿಯಾಗಿ ಬಕ್ರ ಆಗಿಬಿಟ್ಟಿದ್ದಾರೆ, ಹಣವನ್ನು ತಂದು ಹಾಕಿಬಿಟ್ಟಿದ್ದಾರೆ. ಇನ್ನೊಂದಷ್ಟು ಮಹಿಳೆಯರು ಏನು ಮಾಡಿದ್ದಾರೆ, ತಾವು ಕಟ್ಟೋದು ಮಾತ್ರ ಅಲ್ಲದೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಕಟ್ಟಿಸಿದ್ದಾರೆ, ತಮ್ಮ ಸಂಬಂಧಿಕರ ಹತ್ರ ಕಟ್ಟಿಸಿದ್ದಾರೆ, ಇನ್ಯಾರ್ಯಾರು ಪರಿಚಯ ಇದ್ದಾರೋ ಅವರೆಲ್ಲರೂ ಕೂಡ ಕರ್ಕೊಂಡು ಬಂದು, ನೋಡಿ ನಿಮಗೆ 10 ಲಕ್ಷ ಸಿಗ್ತದೆ, 10 ಲಕ್ಷ ಸಿಗ್ತದೆ ಅಂತ ಎಲ್ಲರ ಹತ್ರನೂ ಕೂಡ ಹಣವನ್ನು ಕಟ್ಟಿಸ್ಬಿಟ್ಟಿದ್ದಾರೆ. ಈ ಪವಿತ್ರ ಏನು ಹೇಳಿದ್ದಾಳೆ ಅಂದರೆ, ಈ ಪ್ರೊಸೆಸಿಂಗ್ ಎಲ್ಲವೂ ಕೂಡ ಆಗೋದಕ್ಕೆ 45-50 ದಿನ ಬೇಕಾಗುತ್ತೆ, ಹೆಚ್ಚು ಕಡಿಮೆ ಒಂದು 3 ತಿಂಗಳು ಹತ್ರ ಬೇಕಾಗ್ಬೋದು, ಅದಾದ ಬಳಿಕ ನಿಮಗೆ ಲೋನ್ ಆಗುತ್ತೆ ಅಂತ ಹೇಳಿ. ಅದಾದ ಬಳಿಕ ಏನು ಮಾಡಿದ್ದಾಳೆ ಈಕೆ, 3 ತಿಂಗಳಾದರೂ ಸುದ್ದಿ ಇಲ್ಲ, 6 ತಿಂಗಳಾದರೂ ಸುದ್ದಿ ಇಲ್ಲ, 1 ವರ್ಷ ಆದರೂ ಸುದ್ದಿ ಇಲ್ಲ, ಹೆಚ್ಚು ಕಡಿಮೆ 2019 ಈ ರೀತಿಯಾಗಿ ವಂಚನೆ ಮಾಡಿಕೊಂಡು ಬಂದಿದ್ದು. ಮಹಿಳೆಯರು ವಾಪಸ್ ಕೇಳೋದಕ್ಕೆ ಹೋದಾಗ, ನಮ್ಮಲ್ಲಿನೋ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ, ನಮ್ಮದು ಬೋರ್ಡ್ ಮೀಟಿಂಗ್ ಆಗಬೇಕು, ಅವ್ರು ಸೈನ್ ಬೇಕು, ಇವ್ರು ಸೈನ್ ಬೇಕು ಅಂತ ಕತೆ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಜನ ವೆಯ್ಟ್ ಮಾಡಿದ್ರು ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಬರಲೇ ಇಲ್ಲ. ಕೊನೆಗೆ ಈಕೆ ಆಫೀಸ್ ಕಡೆ ಹತ್ರ ಬಂದು ಗಲಾಟೆ ಮಾಡಿದಾಗ ಅಸಲಿ ವಿಚಾರ ಎಲ್ಲವೂ ಕೂಡ ಗೊತ್ತಾಗಿದೆ, ನಾವು ಮೋಸ ಹೋಗಿದ್ದೇವೆ ಅಂತ. ಸದ್ಯ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ, ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸ್ವತಃ ಪೊಲೀಸರೇ ಈ ಪ್ರಕರಣವನ್ನು ಕೇಳಿ ಶಾಕ್ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಹಣದ ಕಟ್ಟನ್ನು ನೋಡಿ ಪೊಲೀಸರು ದಂಗಾಗಿ ಹೋಗಿದ್ದಾರೆ. ಈ ರೀತಿಯಾಗಿಯೂ ಕೂಡ ಮೋಸವನ್ನು ಮಾಡಬಹುದಾ ಅಂತ. ಬಂಧುಗಳೇ, ಇನ್ನಾದರೂ ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಇಂಥವರಿಂದ ಮೋಸ ಹೋಗೋದಕ್ಕೆ ಹೋಗಬೇಡಿ. ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ.